ಮೊದಲನೇ ದಿನ ಸೆಟ್ಟಿಗೆ ಹೋದಾಗ ನನಗೆ ಬಹಳನೇ ಗಾಬರಿ ಆಯಿತು. 75ರಲ್ಲಿ ನಾನು ಚಿತ್ರರಂಗಕ್ಕೆ ಬಂದದ್ದು. ಶೇಷಗಿರಾಯರು, ಪುಟ್ಟಣ ಕಣಗಾಲು, ಬಾಲಚಂದರು, ಜಯ ಜಯರೆಡ್ಡಿ ಇವ್ರ ಜೊತೆಲೆಲ್ಲ ಕೆಲಸ ಮಾಡಿಕೊಂಡು ಬಂದಾಗ ಈ ಹೊಸ ತಂಡ, ಅದರಲ್ಲೂ ನಮ್ಮ ಕಾಲದಲ್ಲಿ ಹೆಣ್ಮಕ್ಳು ಕಮ್ಮಿ ಇರ್ತಾಯಿದ್ರು, ಇದರಲ್ಲಿ ಪೂರ್ತಿ ಹೆಣ್ಮಕ್ಳು ಇದ್ದಾರೆ, ಗಂಡ್ಮಕ್ಳು ಕಡಿಮೆ ಇದ್ದಾರೆ. ಬಟ್ ಪ್ರತಿಯೊಬ್ಬರಲ್ಲೂ ಆತ್ಮವಿಶ್ವಾಸ ಅನ್ನೋದು ತುಂಬಿ ತುಳುಕ್ತಾ ಇದೆ. ನಾವು, ನಮ್ಮ ಅನುಭವ, ನಮ್ಮ ವಯಸ್ಸು, ಇವರೇನಾದರೂ ಪರಿಗಣಿಸ್ತಾರ ಅನ್ನೋ ಒಂದು ಭಯ ನನಗೆ ಮೊದಲನೇ ದಿನ ಶುರುವಾಗಿತ್ತು. ಆದರೆ ಸಿಂಧು ಬಂದು ನನಗೆ ಆ ಸೀನೆಗಳನ್ನು ವಿವರಿಸ್ತಾ ಇದ್ದಾಗ, ಮತ್ತು ಸುಧಾ, ನಾನು ಸುಧಾ ಭಾಳ ಸಿನಿಮಾಗಳನ್ನ ಮಾಡಿದ್ದೀವಿ, ಮತ್ತು ಈ ಮಕ್ಕಳೆಲ್ಲ ನಮ್ಮಲ್ಲಿ ಒಂದು ಬಾಂಧವ್ಯ ಬೆಳೀತು. ಶೂಟಿಂಗ್ ಮಾಡ್ತಾ ನನಗೇನಂದರೆ, ಆಗಿನ ಕಾಲದಲ್ಲಿ 10 ಮಕ್ಕಳು ಬಹಳ ಸಾಮಾನ್ಯವಾದ ವಿಷಯ. ಆದರೆ ಈ 2022ರಲ್ಲಿ ಇದನ್ನು ನಾವು ಹೇಗೆ ಹೇಳಬಹುದು, ಜನ ಹೇಗೆ ತಗೋತಾರೆ? ಮೂಲಭೂತವಾಗಿ ಈಗ ಪ್ರೇಕ್ಷಕರು ಥಿಯೇಟರ್ ಕಡೆ ಬರೋದೇ ಕಡಿಮೆ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಪ್ರೇಕ್ಷಕರು ಮತ್ತೆ ಬರೋ ಹಾಗೆ ಹೇಗೆ ಮಾಡಬೇಕು? ನಿರ್ಮಾಪಕರದು ವಾಣಿಜ್ಯ ಮಂಡಳಿ ಜವಾಬ್ದಾರಿ ಇದೆಯಾ, ನಮ್ಮದು ನಟರದು, ನಿರ್ದೇಶಕರದು, ನಿರ್ಮಾಪಕರದು ಜವಾಬ್ದಾರಿ ಇದೆಯಾ ಅಂತ ಕೂತ್ಕೊಂಡು ಆಲೋಚನೆ ಮಾಡಿ ಪರಿಹಾರಗಳನ್ನ ಹುಡುಕುವಂಥ ಕಾಲ ಇದು. ಆದರೆ ಅದಾಗ್ತಾ ಇಲ್ಲ. ಅಂಥ ಸಮಯದಲ್ಲಿ ತುಂಬ ವೆಚ್ಚ ಮಾಡಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅವರು. ಅವರ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು, ಮತ್ತು ಈ ತಂಡ ಭಾಳ ವಿಶ್ವಾಸದಿಂದ, ಉತ್ಸಾಹದಿಂದ ಈ ಸಿನಿಮಾ ಮಾಡಿದ್ದಾರೆ. ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಟ್ರೈಲರ್ ನೋಡಿದೆ, ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಭಾಳ ಸಂತೋಷ. ಆಗಿನ ಕಾಲದಲ್ಲಿ ಮನೋರಂಜನೆ ಅಂತ ಸಿನಿಮಾ ಒಂದೇ ಇದ್ದದ್ದು. ನಾಟಕಗಳು ಮುಗಿದ ಮೇಲೆ ಸಿನಿಮಾ ಒಂದೇ ಮನೋರಂಜನೆ ಅಂತ ಇರ್ತಾ ಇತ್ತು. ಬಟ್ ಆವತ್ತು ನಿರ್ದೇಶಕರು, ನಟರು, ನಿರ್ಮಾಪಕರು, ವಿತರಕರು ಎಲ್ಲರೂ ಸೇರಿ ಪ್ರೀತಿಯಿಂದ ಒಂದು ಸಿನಿಮಾ ಮಾಡ್ತಿದ್ದೋ ನಾವು. ಈಗ ಶೂಟಿಂಗ್ ಹೋಗಿ ಬರ್ತೀವಿ ಅಷ್ಟೇ, ಕಮಿಟ್ಮೆಂಟ್ ಇಲ್ಲ. ಆ ಕಮಿಟ್ಮೆಂಟು ಯಾರಿಂದ ಬರಬೇಕು, ಹೇಗೆ ಬರಬೇಕು ಅನ್ನೋದಕ್ಕೆ ಉತ್ತರ ಇಲ್ಲ. ಇವತ್ತು ಎಲ್ಲ ಭಾಷೆಗಳನ್ನು ಡಬ್ಬಿಂಗ್ ಮಾಡಿ ಎಲ್ಲ ಭಾಷೆಗಳಲ್ಲೂ ಬರ್ತಾ ಇರೋದ್ರಿಂದ, ಯಾವ ಭಾಷೆಯ ಚಿತ್ರಗಳಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಿರ್ತಾರೆ, ಭಾಳ ಖರ್ಚು ಮಾಡಿರ್ತಾರೆ, ಆ್ಯಕ್ಷನ್ಸ್ ಭಾಳ ಚೆನ್ನಾಗಿದೆ, ಅದು ಯಾವ ಭಾಷೆಯಲ್ಲಿ ಇದ್ರು ನೋಡುವಂಥದ್ದಾಗ್ಬಿಟ್ಟು ಮುಂದಕ್ಕೆ ಪ್ರಾದೇಶಿಕ ಭಾಷೆಗಳು ಉಳಿತಾವ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ. ಅಂಥದ್ರಲ್ಲಿ ನಾವು ಕನ್ನಡ ಚಿತ್ರರಂಗವನ್ನು ಉಳಿಸ್ಕೋಬೇಕು ಅಂತ ಎಲ್ಲರೂ ಸೇರಿ ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ 250 ರೂಪಾಯಿ ಕೊಡೋಕ್ಕೆ ಬದಲು ತಮಿಳ್ನಾಡಲ್ಲಿ, ಮಹಾರಾಷ್ಟ್ರದಲ್ಲಿ ಮಾಡ್ದಂಗೆ 50 ರೂಪಾಯಿಗೆ ಮಾಡೋಕ್ಕೆ ಸಾಧ್ಯನಾ, 100 ರೂಪಾಯಿಗೆ ಮಾಡೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ ಸರ್ಕಾರದ ಸಹಕಾರ ತಗೊಂಡು ನಾವು ಮಲ್ಟಿಪ್ಲೆಕ್ಸ್ಗಳನ್ನು ಮೊದಲು ಕೈಗೆ ತಗೋಬೇಕು. ರೀಜನಲ್ ಸಿನಿಮಾಗಳಿಗೆ, ನೀವು ಪ್ರಾದೇಶಿಕ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡಿ ಅಂತ ಅವ್ರನ್ನ ಕೇಳಬೇಕಾಗಿದೆ. ಆ ಮಾಲೀಕರು ಯಾರೂ ನಮ್ಮವ್ರು ಅಲ್ಲದೆ ಇರೋದ್ರಿಂದ, ನಮ್ಮ ಭಾಷಿಕರು ಅಲ್ಲದೆ ಇರೋದ್ರಿಂದ ಅವ್ರ ಮೇಲೆ ನಮ್ಮ ನಿಯಂತ್ರಣ ಇಲ್ಲ ಅಂತ ಅನಿಸುತ್ತೆ. ಆದರೆ ಚಿತ್ರರಂಗ ಎಲ್ಲ ಒಂದಾಗಿ ಸರ್ಕಾರದ ಜೊತೆ ಸೇರಿ ಇದನ್ನು ಮಾಡ್ಬೋದು. ಕನ್ನಡ ಚಿತ್ರ ಮತ್ತೆ ವಿಜೃಂಭಣೆಯ ಕಾಲ ನೋಡ್ಬೋದು ಕನ್ನಡ ಚಿತ್ರರಂಗ ಅನ್ನೋ ಭರವಸೆ ನನಗಿದೆ. ಬಟ್ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಪಡಬೇಕು ಅಷ್ಟೆ.